ರೆಸಾರ್ಟ್ನಲ್ಲಿ ಕುಳಿತು ಆಪರೇಷನ್ ಹಸ್ತ ಶುರು ಮಾಡಿದ ಸಿ ಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯನವರು ಗಾಳ ಹಾಕ್ತಾ ಇದ್ದಾರೆ ಬಿಎಸ್ವೈ ಆಪ್ತ ಹೆಚ್ವಿ ರಾಜೀವ್ ನಂತರ ಮತ್ತೊಬ್ಬ ಆಪ್ತನಿಗೆ ಗಾಳ ಹಾಕಲಾಗ್ತಾ ಇದೆ ವರ್ಣ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸದಾನಂದಗೆ ಸಿಎಂ ಗಾಳ ಹಾಕಿದ್ದಾರೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಬೆನ್ನಿಗೆ ನಿಂತಿದ್ದ ಸದಾನಂದ ಸದಾನಂದ ಅವರನ್ನು ಪಕ್ಷಕ್ಕೆ ಸೆಳೆಯುವಲ್ಲಿ ಕಾಂಗ್ರೆಸ್ ಪಡೆ ಯಶಸ್ವಿಯಾಗಿದೆ ವೀರಶೈವ ಸಮುದಾಯದ ಮುಖಂಡರಾಗಿರುವಂಥ ಸದಾನಂದ ಈ ಮೂಲಕ ವೀರಶೈವ ಮತಗಳ ಕ್ರೋಢೀಕರಣಕ್ಕೂ ಕೂಡ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ ಮೈಸೂರು ಕೊಡಗು ಚಾಮರಾಜನಗರದಲ್ಲಿ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಗಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ರೆಸಾರ್ಟ್ನಲ್ಲಿ ಆಪರೇಷನ್ ಹಸ್ತ ನಡೆಸ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು ವಿಶ್ರಾಂತಿನ ಪಡೆದುಕೊಳ್ಳುವ ಸಲುವಾಗಿ ರೆಸಾರ್ಟ್ನಲ್ಲಿ ತಂಗಿದ್ದಾರೆ ಆದರೆ ಆಪರೇಷನ್ ಹಸ್ತ ನಡೀತಾ ಇದೆ ಈಗಾಗಲೇ ಸಾಕಷ್ಟು ನಾಯಕರನ್ನ ಕರೆಸ್ಕೊಂಡು ಮುಂಬರುವಂಥ ಲೋಕಸಭಾ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬೇಕು ಟಾಸ್ಕನ್ನು ಕೊಟ್ಟಿರುವಂಥದ್ದು ಶಾಸಕರಿಗೆ ಮತ್ತು ಸ್ಥಳೀಯ ನಾಯಕರಿಗೆ ಗೆಲ್ಲೇಬೇಕು ಅಂಥೇಳಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಸಿ ಎಂ ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಗೆಲ್ಲೋದಕ್ಕೆ ನಾನು ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಸಮಾಧಾನಿತರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿರೋದು ಎಚ್ ವಿ ರಾಜೀವ್ ನಂತರ ಇದೀಗ ಮತ್ತೊಬ್ಬ ಆಪ್ತನಿಗೆ ಗಾಳ ಹಾಕಲಾಗಿದೆ ವರ್ಣ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸದಾನಂದಾಗೆ ಸಿ ಎಂ ಸಿದ್ದರಾಮಯ್ಯನವರು ಗಾಳ ಹಾಕಿದ್ದಾರೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರವರ ಬೆನ್ನಿಗೆ ಸದಾನಂದ ನಿಂತಿದ್ದರು ಸದಾನಂದ ಅವರನ್ನು ಪಕ್ಷಕ್ಕೆ ಸೆಳೆಯುವಲ್ಲಿ ಕಾಂಗ್ರೆಸ್ ಪಡೆ ಯಶಸ್ವಿಯಾಗಿದೆ ವೀರಶೈವ ಸಮುದಾಯದ ಮುಖಂಡರಾಗಿದ್ದಾರೆ ಸದಾನಂದ ಹೀಗಾಗಿ ಈ ಮೂಲಕ ವೀರಶೈವ ಮತಗಳ ಕ್ರೋಢೀಕರಣಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿರುವಂಥದ್ದು ಮೈಸೂರು ಕೊಡಗು ಚಾಮರಾಜನಗರದಲ್ಲಿ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಆಪರೇಷನ್ ಹಸ್ತ ನಡೆಸ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ವಿಶ್ರಾಂತಿಯನ್ನು ಪಡೆಯುವ ನೆಪದಲ್ಲಿ ರೆಸಾರ್ಟ್ನಲ್ಲಿ ಆಪರೇಷನ್ ಹಸ್ತ ನಡೆಸ್ತಾ ಇರುವಂಥದ್ದು ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯವರು ಗಾಳ ಹಾಕಿದ್ದಾರೆ ಬಿ ಎಸ್ ವೈ ಆಪ್ತ ಹೆಚ್ ವಿ ರಾಜೀವ್ ನಂತರ ಇದೀಗ ಮತ್ತೊಬ್ಬ ಆಪ್ತನಿಗೆ ಗಾಳ ಹಾಕಿದ್ದಾರೆ ವರುಣ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸದಾನಂದಗೆ ಸಿಎಂ ಸಿದ್ದರಾಮಯ್ಯನವರು ಗಾಳ ಹಾಕಿರುವಂಥದ್ದು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಬೆನ್ನಿಗೆ ಸದಾನಂದ ಅವರು ನಿಂತಿದ್ರು ಸದಾನಂದ ಅವರನ್ನು ಪಕ್ಷಕ್ಕೆ ಸೆಳೆಯಲಿ ಕಾಂಗ್ರೆಸ್ ಪಡೆ ಯಶಸ್ವಿಯಾಗಿದೆ ಸದಾನಂದ ಅವರು ವೀರಶೈವ ಸಮುದಾಯದ ಮುಖಂಡರಾಗಿದ್ದಾರೆ ಈ ಮೂಲಕ ವೀರಶೈವ ಮತಗಳ ಕ್ರೋಢೀಕರಣಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಾಗ್ತಾ ಇದೆ ಮೈಸೂರು ಕೊಡಗು ಚಾಮರಾಜನಗರದಲ್ಲಿ ಗೆಲ್ಲೋದಕ್ಕೆ ಸಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಹೀಗಾಗಿ ಆಪರೇಷನ್ ಹಸ್ತ ನಡೆಸ್ತಾ ಇದ್ದಾರೆ